ಚಿಕ್ಕೋಡಿ ಲೋಕಸಭೆ ಚುನಾವಣೆ ಪ್ರಚಾರಾರ್ಥ ಹುಕ್ಕೇರಿಯಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಂಸದ ಪ್ರಕಾಶ್ ಹುಕ್ಕೇರಿಯವರನ್ನು ಸ್ವತಃ ಆ ಪಕ್ಷದ ಕಾರ್ಯಕರ್ತರೇ ತರಾಟೆಗೆ ತೆಗೆದುಕೊಂಡರು ಚಿಕ್ಕೋಡಿ ಲೋಕಸಭೆ ಚುನಾವಣೆ ಪ್ರಚಾರಾರ್ಥ ಪಟ್ಟಣದಲ್ಲಿ ಮಂಗಳವಾರ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯೂ ಆದ ಸಂಸದ ಪ್ರಕಾಶ್ ಹುಕ್ಕೇರಿಯವರನ್ನು ಸ್ವತಃ ಆ ಪಕ್ಷದ ಕಾರ್ಯಕರ್ತರೇ ತರಾಟೆಗೆ ತೆಗೆದುಕೊಂಡು ಬೆವರಳಿಸಿದರು ಹುಕ್ಕೇರಿ ವಲಯದಲ್ಲಿ ಮಂಗಳವಾರ ನಡೆದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಹುಕ್ಕೇರಿ ಮತ್ತು ಸಂಕೇಶ್ವರ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಸಿಡಿದೆದ್ದ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಕಾಶ್ ಹುಕ್ಕೇರಿ ಅವರ ಭಾಷಣಕ್ಕೆ ಅಡ್ಡಿಪಡಿಸಿದರು ಈ ಘಟನೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸಮ್ಮುಖದಲ್ಲಿಯೇ ನಡೆಯಿತು ವೇದಿಕೆ ಮೇಲಿದ್ದ ಮುಖಂಡರು ಹಲವು ಬಾರಿ ಶಾಂತಿ ಕಾಪಾಡುವಂತೆ ಮನವಿ ಮಾಡಿದರು ಕಾರ್ಯಕರ್ತರ ಅಸಮಾಧಾನ ಮಾತ್ರ ಕಡಿಮೆಯಾಗಲಿಲ್ಲ ಸಭೆ ಪ್ರಾರಂಭದಿಂದಲೂ ಕೊನೆಯವರೆಗೂ ಕಾರ್ಯಕರ್ತರ ಗದ್ದಲ ಗಲಾಟೆ ನಡೆಯುತ್ತಿದ್ದರೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಾತ್ರ ಮೌನಕ್ಕೆ ಶರಣಾಗಿದ್ದರು ಸಭೆಯ ಪ್ರಾರಂಭದಲ್ಲಿ ಜಿಲ್ಲಾಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಮಾತಿನ ನಡುವೆ ಎದ್ದು ನಿಂತ ಅನೇಕ ಕಾರ್ಯಕರ್ತರು 5 ವರ್ಷದ ಬಳಿಕ ಪ್ರಕಾಶ್ ಹುಕ್ಕೇರಿ ಈಗ ಮುಖ ತೋರಿಸಿದ್ದಾರೆ ಸಮಸ್ಯೆ ಹಾಗೂ ಕೆಲಸಗಳ ಬಗ್ಗೆ ಹುಕ್ಕೇರಿ ಯಾವುದೇ ರೀತಿ ಸ್ಪಂದಿಸಿಲ್ಲ ಎಂದು ಕೂಗಾಟ ನಡೆಸಿದರಲ್ಲದೆ ತಮ್ಮ ಅಳಲು ತೋಡಿಕೊಂಡರು ಕಳೆದ ಬಾರಿ ಲೋಕಸಭೆ ಚುನಾವಣೆ ಪ್ರಚಾರಾರ್ಥ ಕ್ಷೇತ್ರಕ್ಕೆ ಬಂದು ಆಯ್ಕೆಯಾದ ಪ್ರಕಾಶ್ ಹುಕ್ಕೇರಿ ಇದುವರೆಗೆ ಈ ಕಡೆಗೆ ಮುಖ ಕೂಡ ತೋರಿಸಿಲ್ಲ ಕೆಲಸದ ನಿಮಿತ್ತ ಹುಕ್ಕೇರಿ ಅವರನ್ನು ಭೇಟಿಯಾದರೆ ಅಲ್ಲಿಯೇ ಕತ್ತಿ ಸೋದರರಿಂದ ಮಾಡಿಸಿಕೊಳ್ಳಿ ಎಂದಿದ್ದಾರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡುವುದರಿಂದ ಅನೇಕ ರೈತರ ಸಾಲ ಮನ್ನಾ ಆಗಿಲ್ಲ ತಮ್ಮ ಕೆಲಸಗಳನ್ನು ಆಲಿಸುವವರು ಯಾರು ಎಂದು ಕಾರ್ಯಕರ್ತರು ಪ್ರಶ್ನಿಸಿದರು ಹುಕ್ಕೇರಿ ತಾಲೂಕಿನಲ್ಲಿ ನಡೆಯುವ ಸರ್ಕಾರದ ಯಾವುದೇ ಕಾರ್ಯಕ್ರಮಗಳ ಗುದ್ದಲಿ ಪೂಜೆ ಕಾಮಗಾರಿಗಳ ಉದ್ಘಾಟನೆ ಸಭೆ ಸಮಾರಂಭಕ್ಕೂ ಸಂಸದ ಪ್ರಕಾಶ್ ಬಂದಿಲ್ಲ ಕನಿಷ್ಠ ಪಕ್ಷ ತಾಲೂಕು ಕೇಂದ್ರ ಸ್ಥಾನದಲ್ಲಿ ಸಮಸ್ಯೆ ಆಲಿಸುವುದಕ್ಕಾಗಿ ಕಚೇರಿಯನ್ನು ಪ್ರಾರಂಭಿಸಿಲ್ಲ ಈ ಎಲ್ಲ ಕಷ್ಟಗಳನ್ನು ಅನುಭವಿಸಿದ ತಾವು ಮತ್ತೆ ಈ ಬಾರಿ ಅವರನ್ನೇ ಆರಿಸಿ ಕಳುಹಿಸಬೇಕೇ ಎಂದು ಏರಧ್ವನಿಯಲ್ಲಿ ಚಿರಿದರು ಪ್ರಕಾಶ್ ಹುಕ್ಕೇರಿಗೆ ಮೊದಲಿಗೆ ಕಾರ್ಯಕರ್ತರ ಪ್ರಶ್ನೆಗಳು ಎದುರಾದವು ಹಾಗೆ ಮಾತು ಮುಂದುವರಿಸಿದ ಸಂಸದ ಹುಕ್ಕೇರಿ ತಾವು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ ಎಂದಿಗೂ ಪಕ್ಷ ಹಾಗೂ ಕಾರ್ಯಕರ್ತರಿಗೆ ದ್ರೋಹ ಎಸಗಿಲ್ಲ ಜೊತೆಗೆ 3 ದಶಕಗಳ ಹೆಚ್ಚು ಕಾಲ ಪಕ್ಷಾಂತರ ಕೂಡ ಮಾಡಿಲ್ಲ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು 740 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿ ಮಾಡಿಸಲಾಗಿದೆ ಈ ಪೈಕಿ ಹುಕ್ಕೇರಿ ಕ್ಷೇತ್ರಕ್ಕೆ 36 ಕೋಟಿ ರೂಪಾಯಿ ನೀಡಲಾಗಿದೆ ಎಂದರು ಈ ಹಂತದಲ್ಲಿ ಮತ್ತಷ್ಟು ಅಸಮಾಧಾನಿತ ಕಾರ್ಯಕರ್ತರು ಎದ್ದು ನಿಂತು ಭಾಷಣಕ್ಕೆ ಅಡ್ಡಿಪಡಿಸಿದರು ಕೆಲ ಕಾರ್ಯಕರ್ತರು ವೇದಿಕೆಯ ಬಳಿ ಹೋಗಿ ಕೂಗಾಟ ಚೀರಾಟ ನಡೆಸಿದರು ಈ ನಡುವೆ ಯಾರು ಏನು ಹೇಳುತ್ತಿದ್ದಾರೆ ಎನ್ನುವುದು ತಿಳಿಯಲಿಲ್ಲ ಈ ವೇಳೆ ಸಂಸದ ಪ್ರಕಾಶ್ ಹುಕ್ಕೇರಿ ಅರ್ಧಕ್ಕೆ ಭಾಷಣ ಮೊಟಕುಗೊಳಿಸಿ ವೇದಿಕೆಯ ಕುರ್ಚಿಯಲ್ಲಿ ಆಸೀನರಾದರು ಈ ಸಂದರ್ಭದಲ್ಲಿ ಸಂಸದರಲ್ಲಿ ನಿರವ ಭಾವ ಕಂಡುಬಂದಿತು